ಎಲ್ರಿಗೂ ನಮಸ್ಕಾರ ಮತ್ತು ಕಡಕ್ ಸಿನಿಮಾಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಮಿಂಚಿನ ಸಂಚಾರ ಮೂಡಿಸಿ ಮರೆಯಾದ ಶರವೇಗದ ಸರದಾರ ಮತ್ಯಾರೂ ಅಲ್ಲ ನಟ, ನಿರ್ದೇಶಕ, ಮಾನವತಾವಾದಿ ಡೈರೆಕ್ಟರ್ ಶಂಕರ್ ನಾಗ್. ಶಂಕರ್ ನಾಗ್ ಕನ್ನಡ ಇಂಡಸ್ಟ್ರಿಲಿ ಆಕ್ಟಿವ್ ಆಗಿದ್ದು ಕೇವಲ 15 ವರ್ಷ ಮಾತ್ರ, 1977 ರಿಂದ 1992 ರವರೆಗೂ. ಇಷ್ಟು ಕಡಿಮೆ ಟೈಮಲ್ಲಿ ಸುಮಾರು 97 ಸಿನಿಮಾಗಳಲ್ಲಿ ನಟನಾಗಿ, ನಿರ್ದೇಶಕನಾಗಿ, ಬರಹಗಾರನಾಗಿ, ನಿರ್ಮಾಪಕನಾಗಿ ಶಂಕರ್ ಸಿನಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ವರ್ಷಕ್ಕೆ ಆವರೇಜ್ 7 ಸಿನಿಮಾಗಳಲ್ಲಿ ಶಂಕರ್ ಆಕ್ಟಿವ್ ಆಗಿರುತ್ತಿದ್ರು. ಇನ್ನು ಶಂಕರ್ ನಾಗ್ ನಟನಾಗಿ ಕನ್ನಡಿಗರ ಮನಸ್ಸು ಗೆದ್ದಿದ್ರು ಕೂಡ ಕನ್ನಡ ಇಂಡಸ್ಟ್ರಿ ಕಂಡಂತಹ ಪ್ರತಿಭಾವಂತ ನಿರ್ದೇಶಕ ಕೂಡ ಹೌದು. ಶಂಕರ್ ಸುಮಾರು 8 ಚಿತ್ರಗಳನ್ನ ಹಾಗೂ ಮಾಲ್ಗುಡಿ ಡೇಸ್ ಎಂಬ ಅಪರೂಪದ ಟಿವಿ ಸೀರೀಸ್ ನ ಡೈರೆಕ್ಟ್ ಮಾಡಿದ್ದಾರೆ. ಶಂಕರ್ ಡೈರೆಕ್ಟ್ ಮಾಡ್ತೀನಿ ಅಂದ್ರೆ ಅವರಣ್ಣ ಅನಂತ್ ನಾಗ್, ಗೆಳೆಯ ರಮೇಶ್ ಭಟ್, ರಂಗಭೂಮಿ ದಿನಗಳಿಂದ ಶಂಕರ್ ಜೊತೆಗಿದ್ದ ಶಂಕರ್ ನಾಗ್ ನ ಸ್ನೇಹಿತರು ಸಾಥ್ ಕೊಡೋಕೆ ಯಾವಾಗ್ಲೂ ರೆಡಿ ಇರ್ತಾ ಇದ್ರು. ಇನ್ನು ಕನ್ನಡ ಇಂಡಸ್ಟ್ರಿಯ ಪುಟ್ಟಣ್ಣ ಕಡಗಲ್ ನಂತರ ತನ್ನದೇ ವಿಶಿಷ್ಟ ಶೈಲಿ ಇಟ್ಕೊಂಡು ಸ್ಟ್ರಾಂಗ್ ಇಂಪ್ಯಾಕ್ಟ್ ಮಾಡುವಂತ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದು ಇದೇ ಶಂಕರ್ ನಾಗ್. ಬರೀ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ 80ರ ದಶಕದಲ್ಲಿ ಕಂಡಂತಹ ಪ್ರತಿಭಾವಂತ ನಿರ್ದೇಶಕರಲ್ಲಿ ಶಂಕರ್ ನಾಗ್ ಕೂಡ ಒಬ್ರು. ಶಂಕರ್ ನಾಗ್ ನಿರ್ದೇಶಿಸಿದ ಪ್ರತಿಯೊಂದು ಸಿನಿಮಾ ಕೂಡ ಒಂದೊಂದು ಮುತ್ತು. ಶಂಕರ್ ನಾಗ್ ಇವತ್ತು ನಮ್ಮೊಂದಿಗೆ ಇಲ್ಲದೇ ಇದ್ರು ಅವರ ಸಿನಿಮಾಗಳ ರೂಪದಲ್ಲಿ ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ಸೊ ಈ ಎಪಿಸೋಡ್ ನಲ್ಲಿ ಶಂಕರ್ ನಾಗ್ ನಿರ್ದೇಶನದ ಅಪರೂಪದ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಆಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಅದನ್ನಂತದನ್ನ ಮಾತ್ರ ಮರಿಬೇಡಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಮ್ಮ ಚಾನೆಲ್ ನ ಎಫ್ ಬಿ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅದನ್ನ ಫಾಲೋ ಮತ್ತು ಲೈಕ್ ಮಾಡಬಹುದು. ಅಲ್ಲಿ ಎಲ್ಲ ತರದ ಸಿನಿಮಾ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ. ನಾವು ಆಗ್ಲೇ ಹೇಳಲಾಗೆ ಶಂಕರ್ ನಾಗ್ ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕ. ಸಿನಿಮಾ ಪ್ರೆಸೆಂಟೇಷನ್, ಸಿನಿಮಾಟೋಗ್ರಫಿ, ಆರ್ ಆರ್, ಎಡಿಟಿಂಗ್, ಸಾಂಗ್ಸ್, ಪರ್ಫಾರ್ಮೆನ್ಸಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿರೋದು. ಶಂಕರ್ ನಾಗ್ ನಿರ್ದೇಶನದ ಮೊದಲ ಚಿತ್ರ ಮಿಂಚಿನ ಓಟ. ಈ ಸಿನಿಮಾ ತೆರೆ ಕಂಡಿದ್ದು 1980ರಲ್ಲಿ. ಆಗ ಶಂಕರ್ ನಾಗ್ ಕೇವಲ 26 ವರ್ಷ. ಆ ಏಜ್ ಅಲ್ಲಿ ಇಷ್ಟೊಂದು ಪ್ರಬುದ್ಧವಾಗಿರೋ ಸಿನಿಮಾ ಡೈರೆಕ್ಟ್ ಮಾಡಿದ್ರು ಶಂಕರ್. ಸಿನಿಮಾ ಡೈರೆಕ್ಟ್ ಮಾಡಿದ್ ಮಾತ್ರ ಅಲ್ಲ, ಮಾರಿಯಾಮ್ ಜೇತ್ಪುರವಾಲಾ ಜೊತೆ ಸೇರಿ ಸ್ಕ್ರೀನ್ ಪ್ಲೇ ಬರೆದು ಅಣ್ಣ ಅನಂತ್ ನಾಗ್ ಜೊತೆ ಪ್ರೊಡ್ಯೂಸ್ ಮಾಡಿ ಕಟ್ಟೆ ಅನ್ನೋ ಲೀಡ್ ರೋಲ್ ಕೂಡ ಮಾಡಿದ್ರು. ಹಿ ವಾಸ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ. ಈ ಚಿತ್ರದಲ್ಲಿ ಅನಂತ್ ನಾಗ್, ಶಂಕರ್ ನಾಗ್, ರಮೇಶ್ ಭಟ್, ಪ್ರಿಯಾ ತೆಂಡೂಲ್ಕರ್, ಲೋಕನಾಥ್ ಕೂಡ ಆಕ್ಟ್ ಮಾಡಿದ್ರು. ಈ ಸಿನಿಮಾದ ಸ್ಟೋರಿ ಒಂದು ಬ್ಯಾಂಕ್ ರಾಬರಿಯ ಸುತ್ತ ನಡೆಯುತ್ತೆ. ಇವಾಗ ಮನಿ ಹೈಸ್ಟ್ ಹೇಗೆ ವರ್ಲ್ಡ್ ವೈಡ್ ಟ್ರೆಂಡಿಂಗ್ ಅಲ್ಲಿದೆ, ಮಿಂಚಿನ ಊಟ ಕೂಡ ಒಂದು ಹೈಸ್ಟ್ ಸಿನಿಮಾ ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ. ಸಿನಿಮಾ ಕಮರ್ಷಿಯಲ್ ಆಗಿ ಅಷ್ಟು ಹಿಟ್ ಆಗದೆ ಇದ್ರು 7 ಸ್ಟೇಟ್ ಅವಾರ್ಡ್ಗಳನ್ನ ಪಡ್ಕೊಂಡಿತ್ತು. ಈ ಸಿನಿಮಾ ಇವತ್ತಿಗೂ ಫ್ರೆಶ್ ಆಗೇ ಇದೆ. ಅದರಲ್ಲಿ ಬರುವ ಕಟ್ಟೆ, ಟೋನಿ, ತಾತನ ಪಾತ್ರ ಇಂದಿಗೂ ಸಮಂಜಸ. ಬೆಳ್ಳಿ ಮೋಡ ಹತ್ತುತ್ತ ಬಡತನ ಸುಡುತ್ತ ಈ ಚಿತ್ರದ ಎವರ್ ಗ್ರೀನ್ ಸಾಂಗ್. ಶಂಕರ್ ಡೈರೆಕ್ಟ್ ಮಾಡಿದ ಎರಡನೇ ಸಿನಿಮಾ ಜನ್ಮ ಜನ್ಮದ ಅನುಬಂಧ. ಈ ಸಿನಿಮಾ ಕೂಡ 1980ರಲ್ಲಿ ಬಿಡುಗಡೆ ಆಯಿತು. ಈ ಸಿನಿಮಾದಲ್ಲಿ ಕೂಡ ಶಂಕರ್ ಡೈರೆಕ್ಷನ್ ಜೊತೆಗೆ ಆಕ್ಟ್ ಮಾಡಿ ಸ್ಕ್ರೀನ್ ಪ್ಲೇ ಬರೆದು ಕೋ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಶಂಕರ್ನಾಗ್ ಜೊತೆಗೆ ಅನಂತ್ ನಾಗ್, ಮಂಜುಳಾ, ಜಯಂತಿ, ಜೈಮಾಲಾ, ಸಿ ಅಶ್ವಥ್, ಮಾಸ್ಟರ್ ಮಂಜುನಾಥ್ ಈ ಚಿತ್ರದಲ್ಲಿ ಆಕ್ಟ್ ಮಾಡಿದ್ರು. ಈ ಸಿನಿಮಾ ಕೂಡ ಪುನರ್ಜನ್ಮದ ಕತೆ ಇದ್ದಂತಹ ಒಂದು ವಿಭಿನ್ನವಾದ ಪ್ರಯತ್ನ. ಈ ಚಿತ್ರದ ಮತ್ತೊಂದು ವಿಶೇಷ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಇಳಯರಾಜಾ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದ್ದು. ಮ್ಯೂಸಿಕ್ ಆಲ್ಬಮ್ ಸೂಪರ್ ಆಗಿ ಸಾಂಗ್ಸ್ ಎವರ್ ಗ್ರೀನ್ ಲಿಸ್ಟ್ ಗೆ ಸೇರ್ಕೊಂಡ್ವು. ಇವತ್ತಿಗೂ ದೆವ್ವದ ಹಾಡು ಅಂದ ತಕ್ಷಣ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನೆನಪಾಗುತ್ತೆ, ಅದು ಇದೇ ಚಿತ್ರದ ಹಾಡು. ಈ ಚಿತ್ರದ ನಂತರ ಶಂಕರ್ ನಾಗ್ ಸಿನಿಮಾ ಮಾಡ್ತಾರೆ ಅಂದ್ರೆ ಇಳಯರಾಜಾ ಎಷ್ಟೇ ಬ್ಯುಸಿ ಇದ್ರು ಎಲ್ಲಾ ಬಿಟ್ಟು ಬರಕ್ಕೆ ರೆಡಿ ಆಗುವಷ್ಟು ಅವರ ಕಾಂಬೋ ಕ್ಲಿಕ್ ಆಯ್ತು. ಸಿನಿಮಾ ಕಮರ್ಷಿಯಲಿ ಕೂಡ ಹಿಟ್ ಆಯ್ತು. ಆ ವರ್ಷದ ಹೈಯೆಸ್ಟ್ ಗ್ರಾಸಸ್ ನಲ್ಲಿ ಈ ಸಿನಿಮಾ ಕೂಡ ಬಂದು ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಕಾಂಬಿನೇಷನ್ ಅಲ್ಲಿ ಬಂದ ಬೆಸ್ಟ್ ಸಿನಿಮಾ ಅಂತ ಕೂಡ ಹೇಳ್ಬೋದು. ಶಂಕರ್ ನಾಗ್ ನಿರ್ದೇಶನದ 3ನೇ ಚಿತ್ರ ಮ್ಯೂಸಿಕಲ್ ಹಿಟ್ ಗೀತಾ. ಶಂಕರ್ ನಾಗ್ ಹಾಗೂ ಅಕ್ಷತಾ ರಾವ್ ನಟಿಸಿರುವ ಈ ಸಿನಿಮಾ ರಿಲೀಸ್ ಆಗಿದ್ದು 1981ರಲ್ಲಿ. ಇದೊಂದು ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ. ಈ ಚಿತ್ರದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರ್ತಿರೋದು ಶಂಕರ್ ನಾಗ್ ಮತ್ತು ಅರುಂಧತಿ ನಾಗ್. ಗಂಡ ಹೆಂಡತಿ ಇಬ್ರು ಸೇರಿ ಒಳ್ಳೆ ರೊಮ್ಯಾಂಟಿಕ್ ಲವ್ ಸ್ಟೋರಿನೇ ಬರೆದಿದ್ದಾರೆ. ಇನ್ನು ಆಗ್ಲೇ ಹೇಳಿದಾಗೆ ಇದೊಂದು ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಚಿತ್ರ. ಈ ಚಿತ್ರದಲ್ಲೂ ಇಳಯರಾಜಾ ಅವರ ಮ್ಯೂಸಿಕ್ ಮ್ಯಾಜಿಕ್ ಮಾಡಿತು. ಇಡೀ ಆಲ್ಬಮ್ ಎವರ್ ಗ್ರೀನ್ ಹಿಟ್ ಆಯ್ತು. ಇವತ್ತಿಗೂ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಈ ಹಾಡು ಪ್ರೇಮಿಗಳ ಹೃದಯಕ್ಕೆ ತಂಪೆರೆಯುತ್ತೆ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಈ ಸಾಂಗ್ ಇಲ್ಲದೆ ಎಷ್ಟೋ ಆರ್ಕೆಸ್ಟ್ರಾಗಳು ಕಾನ್ಸರ್ಟ್ಗಳು ಇವತ್ತಿಗೂ ಕಂಪ್ಲೀಟ್ ಆಗಲ್ಲ. ಕೇಳದೆ ನಿಮಗೀಗ ಏನೇ ಕೇಳು ಕೊಡುವೆ ನಿನಗೆ ನನ್ನ ಜೀವನೀನು.
ಈ ಸಾಂಗ್ಸ್ ಇವತ್ತಿಗೂ ಕೂಡ ಎಷ್ಟೊಂದು ಮ್ಯೂಸಿಕ್ ಲವರ್ಸ್ ಪ್ಲೇಲಿಸ್ಟ್ ಅಲ್ಲಿ ಇದೆ. ಅಂಡ್ ಈ ಮ್ಯೂಸಿಕ್ ಆಲ್ಬಮ್ ನನ್ನ ಪರ್ಸನಲ್ ಫೇವರೇಟ್ ಕೂಡ ಹೌದು. ಶಂಕರ್ ನಾಗರ ಮ್ಯೂಸಿಕ್ ಸೆನ್ಸ್ಗೆ ಒಂದು ಸಲಾಂ. ಇನ್ನು ಈ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಹೀರೋ ಹೀರೋಯಿನ್ ಇಬ್ರು ಗಾಢವಾಗಿ ಪ್ರೀತಿಯಲ್ಲಿ ಇರಬೇಕಿದ್ರೆ ಹೀರೋಯಿನ್ಗೆ ಕ್ಯಾನ್ಸರ್ ಬಂದು ವಿಧಿ ಅವರಿಬ್ಬರನ್ನ ಬೇರೆ ಮಾಡೋದು. ಈ ಸ್ಟೋರಿ ಲೈನ್ ಅವತ್ತಿನ ಹಾಲು ಜೇನುವಿಂದ ಹಿಡಿದು ನಿನ್ನೆ ಮೊನ್ನೆ ಬಂದಂತಹ ಲವ್ ಮಾಕ್ಟೇಲ್ ವರ್ಗೂ ಎಷ್ಟೋ ಸಿನಿಮಾಗಳಲ್ಲಿ ಬಂದು ಹೋಗಿದೆ. ಸೊ ಶಂಕರಣ್ಣ ಎಲ್ರಿಗಿಂತ ಫಾಸ್ಟ್ ಆಗಿ ಯೋಚನೆ ಮಾಡ್ತಾ ಇದ್ರು ಮತ್ತು ಅವರ ಸಿನಿಮಾ ಕಥಾವಸ್ತುಗಳು ಸರ್ವಕಾಲಿಕವಾಗಿದ್ವು. ಶಂಕರ್ ಒಂದು ಹಿಂದಿ ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ರು, ಅದರ ಹೆಸರು ಲಾಲಚ್. ಅನಂತ್ನಾಗ್, ವಿನೋದ್ ಮೆಹ್ರಾ ನಟಿಸಿದ್ದಂತಹ ಈ ಚಿತ್ರ ರಿಲೀಸ್ ಆಗಿದ್ದು 1983. ಇದು ಅವರದೇ ಮಿಂಚಿನ ಓಟದ ರೀಮೇಕ್. ಅದೇ ವರ್ಷದಲ್ಲಿ ಶಂಕರ್ ಅಂಬರೀಷ್ ಅಭಿನಯದ ಹೊಸ ತೀರ್ಪು ಎಂಬ ವಿಭಿನ್ನವಾದ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ವಿಶೇಷ ಏನಪ್ಪಾ ಅಂದ್ರೆ, ಈ ಚಿತ್ರದಲ್ಲಿ ಶಂಕರ್ ಆಕ್ಟ್ ಮಾಡದೆ ಮತ್ತೊಬ್ಬ ಸ್ಟಾರ್ ನಟನಿಗೆ ಆಕ್ಷನ್ ಕಟ್ ಹೇಳಿದ್ದು. ಈ ಚಿತ್ರದ ಸ್ಕ್ರೀನ್ ಪ್ಲೇನ ಶಂಕರ್ ಕೋರೈಟ್ ಮಾಡಿದ್ರು. ಜಯಂತಿ, ಜಯಮಾಲಾ, ಮಾಸ್ಟರ್ ಮಂಜುನಾಥ್, ಅನಂತ್ನಾಗ್, ಧೀರೇಂದ್ರ ಗೋಪಾಲ್ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ರು. ಈ ಚಿತ್ರದ ಪ್ಲಾಟ್ ಪಾಯಿಂಟ್ ನಿಜವಾಗ್ಲೂ ಡಿಫ್ರೆಂಟ್ ಆಗಿತ್ತು. ಕೊಲೆ ಮಾಡಿದ ಕೈದಿಗೆ ಶಿಕ್ಷೆ ಏನು ಅಂದ್ರೆ, ಕೊಲೆಯಾದ ವ್ಯಕ್ತಿಯ ಸಂಸಾರ ನೋಡ್ಕೊಳ್ಳೋ ಜವಾಬ್ದಾರಿನ ಇಷ್ಟು ವರ್ಷ ಅಂತ ಕೊಡೋದು. ಜುಡಿಷಿಯಲ್ ಸಿಸ್ಟಮ್ಗೆ ಒಂದು ಸಜೆಷನ್ ಕೊಡೋ ತರ ಇದ್ದ ಈ ಚಿತ್ರದ ಉದ್ದೇಶ ಮಾತ್ರ ಮೆಚ್ಚುವಂಥದ್ದು. ಇವತ್ತಿನ ದಿನ ಯಾರ್ತಾನೆ ಇಂಥ ಸಿನಿಮಾಗಳನ್ನ ಮಾಡ್ತಾರೆ ಹೇಳಿ. ಶಂಕರ್ನ ನಿರ್ದೇಶನದ ಮತ್ತೊಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂದ್ರೆ ಆಕ್ಸಿಡೆಂಟ್. ಇದು ರಿಲೀಸ್ ಆಗಿದ್ದು 1985. ಈ ಚಿತ್ರಕ್ಕೆ 1985 ಬೆಸ್ಟ್ ಫಿಲಮ್ ಅಂತ ಸೋಷಿಯಲ್ ಇಶ್ಯೂ ನ್ಯಾಷನಲ್ ಅವಾರ್ಡ್ ಸಿಕ್ತು. ಹಾಗೆ ಹಲವು ಸ್ಟೇಟ್ ಅವಾರ್ಡ್ಗಳು ಕೂಡ ಸಿಕ್ತು. ಹೀರೋಯಿಸಂ ಇಲ್ಲದೇ ಇರೋ ಪ್ರೆಸ್ ರಿಪೋರ್ಟರ್ ಪಾತ್ರದಲ್ಲಿ ಶಂಕರ್ ನಾಗ್, ನೆಗೆಟಿವ್ ಪೊಲಿಟಿಷಿಯನ್ ರೋಲ್ನಲ್ಲಿ ಅನಂತ್ನಾಗ್, ಕಡಕ್ ಪೊಲೀಸ್ ಆಫೀಸರ್ ಆಗಿ ರಮೇಶ್ ಭಟ್, ಶ್ರೀಮಂತ ವಿಧವೆಯಾಗಿ ಅರುಂಧತಿ ನಾಗ್, ಶ್ರೀಮಂತ ಪುಂಡರಾಗಿ ದೀಪಕ್ ಮಂದಣ್ಣ ಮತ್ತು ಶ್ರೀನಿವಾಸ್ ಪ್ರಭು, ಇನ್ನು ದೌರ್ಜನ್ಯಕ್ಕೆ ಒಳಗಾದ ಮುಗ್ಧನಾಗಿ ನಾಗಾಭರಣ, ಇವರೆಲ್ಲರ ಅಭಿನಯ ಮನೋಜ್ಞ. ಈ ಚಿತ್ರ ಆಗಿನ ಕಾಲಕ್ಕೆ ಬೆಂಗಳೂರಿನ ಕ್ಲಾಸ್ ಡಿಫರೆನ್ಸ್, ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳ ದಬ್ಬಾಳಿಕೆ, ಡ್ರಗ್ ಯೂಸ್, ಕರಪ್ಷನ್ ಬಗ್ಗೆ ಧೈರ್ಯವಾಗಿ ಮಾತಾಡ್ತು. ಈಗ ಅನುರಾಗ್ ಕಶ್ಯಪ್ ಮಾಡುವಂತಹ ಡಾರ್ಕ್ ಸಿನಿಮಾನ ಶಂಕರ್ ಆಗಿನ ಕಾಲಕ್ಕೆ ಮಾಡಿದ್ರು. ಈ ಸಿನಿಮಾದ ಕತೆ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಫುಟ್ಪಾತ್ ಮೇಲೆ ಮಲಗಿದ್ದಂತಹ ಕೆಲ ಬಡ ನಿರ್ಗತಿಕರ ಮೇಲೆ ಒಬ್ಬ ಶ್ರೀಮಂತ ಪೊಲಿಟಿಷಿಯನ್ ಮಗ ಕುಡಿದ ಮತ್ತಿನಲ್ಲಿ ಕಾರ್ ಹಚ್ಚಿ ಹಲವು ಸಾವಿಗೆ ಕಾರಣ ಆಗ್ತಾನೆ. ಅವನ್ನ ಬಚಾಯಿಸೋದಕ್ಕೆ ಅಂತ ತಂದೆ ಮಾಡುವಂತಹ ಕುತಂತ್ರಗಳು, ಸತ್ಯವನ್ನು ಹೊರಗೆಳೆಯಲು ಒಬ್ಬ ಪತ್ರಕರ್ತ ಮಾಡುವಂತಹ ಸಾಹಸಗಳು ಈ ಚಿತ್ರದ ಕಥಾವಸ್ತು. ಇನ್ನು ಈ ಸನ್ನಿವೇಶ 2002 ಬಾಲಿವುಡ್ ನಟನೊಬ್ಬ ಆಕ್ಸಿಡೆಂಟ್ ರಾದಂತ ಮಾಡ್ಕೊಂಡಿದ್ನ ನೆನಪಿಸದೇ ಇರಲ್ಲ. ಶಂಕರ್ ಸಮಾಜಕ್ಕೆ ಕನ್ನಡಿ ಹಿಡಿದ ಹಾಗೆ ಸಿನಿಮಾ ಮಾಡ್ತಾ ಇದ್ರು. ಅಂಡ್ ಹೀ ಈಸ್ ವೆರಿ ಸೆನ್ಸಿಬಲ್ ಆಸ್ ಎ ಡೈರೆಕ್ಟರ್. ಚಿತ್ರದ ಕ್ಲೈಮ್ಯಾಕ್ಸ್ ಅಂತೂ ನೋಡೋರ್ನ ಮೂಗ ವಿಸ್ಮಿತ ಮಾಡುತ್ತೆ. ಆಕ್ಸಿಡೆಂಟ್ ಆರ್ಟ್ ಸಿನಿಮಾನೂ ಅಲ್ಲ, ಕಮರ್ಷಿಯಲ್ ಸಿನಿಮಾನೂ ಅಲ್ಲ, ಆರ್ಟ್ ಅಂಡ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದ್ದಂತಹ ಬ್ರಿಡ್ಜ್ ಸಿನಿಮಾ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಪೊಲಿಟಿಷಿಯನ್ ಅನಂತ್ನಾಗ್ ನ ಕೋರ್ಟ್ ಮುಂದೆ ಶೂಟ್ ಮಾಡೋ ಸೀನ್ ಇತ್ತು. ಅದೇ ವರ್ಷದಲ್ಲಿ ಇಂದಿರಾ ಗಾಂಧಿ ಅವರ ಶೂಟ್ ಔಟ್ ಆಗಿದ್ರಿಂದ ಶಂಕರ್ನಾಗಿ ಸಿನಿಮಾದ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಿದ್ರು ಅನ್ನೋ ಸುದ್ದಿ ಕೂಡ ಇದೆ. ದುರಾದೃಷ್ಟವಶ ಆಕ್ಸಿಡೆಂಟ್ ಅಂತಹ ಅದ್ಭುತ ಸಿನಿಮಾ ಮಾಡಿದ ಶಂಕರ್ ನಮ್ಮನ್ನ ಬಿಟ್ಟು ಹೋಗಿದ್ದು ರೋಡ್ ಆಕ್ಸಿಡೆಂಟ್ ಅಲ್ಲೇ. ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಈ ಸಿನಿಮಾ ಕೂಡ ರಿಲೀಸ್ ಆಗಿದ್ದು 1983. ಶಂಕರ್ ನಾಗ್ ನಿರ್ದೇಶನದ, ನಾಯಕ ಮತ್ತು ನಿರ್ಮಾಪಕ ಸ್ನೇಹಿತ ರಮೇಶ್ ಭಟ್ ಆದ್ರೆ ನಾಯಕಿ ಅರುಂಧತಿ ನಾಗ್, ಶಂಕರ್ ರ ಜೀವನ ಸಂಗಾತಿ. ಶಂಕರ್ನಲ್ಲಿ ಇದ್ದ ಮತ್ತೊಂದು ಗುಣ ಅಂದ್ರೆ, ತಾನು ಹೊಸ ಸಾಹಸಗಳನ್ನ ಮಾಡೋದಲ್ಲದೆ ಜೊತೆಗಿದ್ದವರೆಲ್ಲರಿಗೂ ಇನ್ಸ್ಪೈರ್ ಮಾಡ್ತಾ ಇದ್ರು. ಅನಂತ್ನಾಗ್ ಮತ್ತು ಲಕ್ಷ್ಮಿ ವಿಶೇಷವಾದ ಪಾತ್ರದಲ್ಲಿ ಅಭಿನಯಿಸಿದ್ರು. ಆಸ್ ಯೂಶುವಲ್ ಮಾಸ್ಟರ್ ಮಂಜುನಾಥ್ ಕೂಡ ಚೊತ್ತೆ ಎಂಬ ಒಂದು ಕ್ಯೂಟ್ ಪಾತ್ರವನ್ನ ಮಾಡಿದ್ರು. ಶಂಕರ್ ಈ ಚಿತ್ರದಲ್ಲಿ ಮೈಸೂರು ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ನಿಜ ಜೀವನದಲ್ಲೂ ಶಂಕರ್ ಈ ಸಿನಿಮಾದ ಕ್ಯಾರೆಕ್ಟರ್ನಷ್ಟೇ ಸಿಂಪಲ್ ಆಗಿದ್ರು. ಈ ಸಿನಿಮಾ ನಮ್ಮ ಜೀವನದ ಮೇಲೆ ಆಗಿರುವಂತಹ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಬಗ್ಗೆ ಬೆಳಕು ಚೆಲ್ಲುತ್ತೆ. ಕತೆಗಳನ್ನ ಓದಿ ಸಿನಿಮಾ ನೋಡಿ ಲವ್ ಮಾಡೋದು ಸುಲಭ, ಆದ್ರೆ ಮದುವೆ ಆಗಿ ಒಂದು ಮನೆಯಲ್ಲಿ ಸಂಸಾರ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಿಜವಾದ ಪ್ರೇಮ ಪರೀಕ್ಷೆ ಶುರುವಾಗುವುದು. ಈ ಕಥಾವಸ್ತು ಇವತ್ತಿಗೂ ಸಮಂಜಸ ಅಲ್ವಾ? ಹ್ಯಾಟ್ಸ್ ಆಫ್ ಟು ಶಂಕರ್ ನಾಗ್ಸ್ ಬ್ರಿಲಿಯನ್ಸ್. ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ಬರುವ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡನ್ನ ಹಾಡಿರೋದು ಭೀಮ್ಸೇನ್ ಜೋಶಿ ಅವರು. ಈ ಚಿತ್ರದ ಟೈಟಲ್ ಸಾಂಗ್ ಕೂಡ ಇವತ್ತಿಗೂ ಎಷ್ಟೊಂದು ಜನದ ಬಾಯಲ್ಲೇ ಇದೆ. ಶಂಕರ್ ನಾಗ್ ಡೈರೆಕ್ಟ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ನಾಯಕನಾಗಿ ಆಕ್ಟ್ ಮಾಡಿದ ಅಪರೂಪದ ಚಿತ್ರ ಅಂದ್ರೆ ಒಂದು ಮುತ್ತಿನ ಕತೆ. ಈ ಸಿನಿಮಾ ರಿಲೀಸ್ ಆಗಿದ್ದು 1987. ಆ ಟೈಮಲ್ಲಿ ಶಂಕರ್ ನಾಗ್ ಕೂಡ ಆಕ್ಷನ್ ಹೀರೋ ಆಗಿ ಪಾಪ್ಯುಲಾರಿಟಿ ಪೀಕ್ ನಲ್ಲಿದ್ರು. ಅಂತ ಟೈಮಲ್ಲಿ ಕೂಡ ಇಂಡಸ್ಟ್ರಿ ದಿಗ್ಗಜನಿಗೆ ಡೈರೆಕ್ಟ್ ಮಾಡೋದು ಸುಲಭದ ಮಾತಾಗಿರಲಿಲ್ಲ. ಈ ಸಿನಿಮಾ ಮನುಷ್ಯನ ಲೋಭದ ಬಗ್ಗೆ ಮಾತಾಡಿದ ಸಿನಿಮಾ. ಕಮರ್ಷಿಯಲ್ ಆಗಿ ಸಿನಿಮಾ ಸಕ್ಸಸ್ ಆಗದೆ ಇದ್ರು ಕೂಡ ಇದೊಂದು ಕನ್ನಡದ ಕಲ್ಟ್ ಕ್ಲಾಸಿಕ್ ಸಿನಿಮಾ ಆಯಿತು. ಇನ್ನು ಈ ಚಿತ್ರದ ಸ್ಪೆಷಾಲಿಟಿ ಅಂದ್ರೆ, ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅಂಡರ್ ವಾಟರ್ ಫೈಟ್ ಸೀನ್ ನ ಶೂಟ್ ಮಾಡಿದಂತಹ ಚಿತ್ರ ಇದು. ವಿಷಾದ ಅಂದ್ರೆ, ಇದು ಶಂಕರ್ ನಿರ್ದೇಶನದ ಕೊನೆಯ ಚಿತ್ರ.
ಇನ್ನು ಶಂಕರ್ ನಮಗೆಲ್ಲ ಬಿಟ್ಟು ಹೋಗಿರುವಂತಹ ಮತ್ತೊಂದು ಅಪರೂಪದ ಕಲಾಕೃತಿ ಆರ್ ಕೆ ನಾರಾಯಣರ ಮಾಲ್ಗುಡಿ ಡೇಸ್. ಶಂಕರ್ ಆಗಿನ ಕಾಲಕ್ಕೆ ದೂರದರ್ಶನಕ್ಕಾಗಿ 39 ಎಪಿಸೋಡ್ ಟಿವಿ ಸೀರೀಸ್ ನ ಮಾಡಿದ್ರು. 13 ಎಪಿಸೋಡ್ಗಳನ್ನ ಇಂಗ್ಲಿಷ್ ಅಲ್ಲಿ ಹಾಗೂ ಎಲ್ಲಾ 54 ಎಪಿಸೋಡ್ಗಳನ್ನ ಹಿಂದಿಯಲ್ಲಿ ಡೈರೆಕ್ಟ್ ಮಾಡಿದ್ರು. ಮಾಲ್ಗುಡಿ ಡೇಸ್ ಟೆಲಿಕಾಸ್ಟ್ ಆದ್ಮೇಲೆ ಶಂಕರ್ ಕರ್ನಾಟಕ ಮಾತ್ರವಲ್ಲದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆದ್ರು. ಶಂಕರ್ ನಾಗ್ರ ಈ ಅಪರೂಪದ ಕಲಾಕೃತಿಗೆ ಇಡೀ ದೇಶ ತಲೆದೂಗ್ತು. ಈ ಸೀರೀಸ್ ನ ಬಹುಭಾಗ ಶೂಟ್ ಆಗಿದ್ದು ನಮ್ಮ ಕರ್ನಾಟಕದ ಸುಂದರ ತಾಣ ಆಗುಂಬೆಯಲ್ಲಿ. ಸ್ವಾಮಿ ಅಂಡ್ ಫ್ರೆಂಡ್ಸ್ ಮೂಲಕ ಮಾಸ್ಟರ್ ಮಂಜುನಾಥ್ ನೇಷನ್ ವೈಡ್ ಅಲ್ಲಿ ಫೇಮಸ್ ಆದ್ರು. ವಿಷ್ಣುವರ್ಧನ್, ಅನಂತ್ನಾಗ್, ಗಿರೀಶ್ ಕಾರ್ನಾಡ್ ಅಂತ ಮೇರು ನಟರು ಈ ಸೀರೀಸ್ ನಲ್ಲಿ ಅಭಿನಯ ಮಾಡಿದ್ರು. ಮಾಲ್ಗುಡಿ ಡೇಸ್ ಒಂದು ತಂಗಾಳಿಯ ಅನುಭವ ಕೊಡ್ತು. ಮಾಲ್ಗುಡಿ ಡೇಸ್ ನ ಎಲ್ಲಾ ಎಪಿಸೋಡ್ಗಳು ಇವತ್ತಿಗೂ ಅಮೆಜಾನ್ ಪ್ರೈಮ್ ನಲ್ಲಿದೆ. ಥ್ಯಾಂಕ್ಸ್ ಟು ಅಮೆಜಾನ್ ಪ್ರೈಮ್. ನಮ್ ಶಂಕರಣ್ಣ ಎಲ್ಲೂ ಹೋಗಿಲ್ಲ ರೀ, ಅವರ ಈ ಅಪರೂಪದ ಸಿನಿಮಾಗಳು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರು ನಮ್ ಜೊತೆನೆ ಇರ್ತಾರೆ. ಮಾಲ್ಗುಡಿ ಡೇಸ್ ನ ಎಂಡ್ ಕ್ರೆಡಿಟ್ಸ್ ನಲ್ಲಿ ಬರೋ ಅಂತ ಆಲಾಪದ ತರ ಶಂಕರ ಎಂದೆಂದಿಗೂ ಅಮರ. ಇದೇ ತರ ಕನ್ನಡ ಸಿನಿ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.